ಡೆಡ್ ಮ್ಯಾನ್ ಆಂತಮ್ ಹಿಂದೆ ಇರೋದು ಯಾರು ಗೊತ್ತಾ ಎಲ್ಲೆಲ್ಲೂ ವಿಕ್ರಾಂತ್ ರೋಣ ಹವ ಸಲ್ಮಾನ್ ಕೂಡ ಸೂಪರ್ ಅಂದರು ಕಿಚ್ಚ ಸುದೀಪ್ ಅಭಿನಯದ ಭಾರೀ ನಿರೀಕ್ಷೆಯ ವಿಕ್ರಾಂತ್ ರೋಣ ಸಿನಿಮಾದ ಮೊದಲ ಝಲಕ್ ರಿಲೀಸ್ ಆಗಿದೆ ಸುದೀಪ್ ಬರ್ತ್ಡೇ ಗಿಫ್ಟ್ ರೀತಿಯಲ್ಲೇ ಸೆಪ್ಟೆಂಬರ್ ಎರಡರಂದೇ ರಿಲೀಸ್ ಆದ ಈ ಗ್ಲಿಮ್ಸ್ಗೆ ಎಲ್ಲೆಡೆಯಿಂದ ಮೆಚ್ಚುಗೆಯ ಮಹಾಪೂರ್ವೆ ಹರಿದು ಬಂದಿದೆ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆ ಜೊತೆಗೆ ವಿಕ್ರಾಂತ್ ರೋಣ ಫಸ್ಟ್ ಝಲಕ್ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗಿದೆ ಡೆಡ್ ಮ್ಯಾನ್ ಆಂಥಮ್ ಎಂದು ಹೆಸರಿಡಲಾಗಿರುವ ಫಸ್ಟ್ ಗ್ಲಿಮ್ಸ್ಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಖುಷಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಸದ್ಯ ವಿಕ್ರಾಂತ್ ರೋಣ ತಂಡ ಡೆಡ್ ಮ್ಯಾನ್ ಆಂಥಮ್ ಹಿಂದೆ ಇರುವ ಪ್ರಮುಖ ನಾಲ್ಕು ತಂತ್ರಜ್ಞರನ್ನ ಪರಿಚಯಿಸಿದೆ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಲಿರಿಕ್ಸ್ ಬರೆದಿರುವಂತಹ ನಿರ್ದೇಶಕ ಅನೂಪ್ ಭಂಡಾರಿ ಗಾಯಕ ನಿರಂಜ್ ಸುರೇಶ್ ಹಾಗೆ ಹಿನ್ನೆಲೆ ಧ್ವನಿ ನೀಡಿರುವಂತಹ ಪುಟಾಣಿ ಆರಾಧ್ಯಲನ್ನ ಪರಿಚಯಿಸಿದೆ ಆರಂಭದ ಗೆಲುವಿನ ಹಿಂದೆ ತೆರೆಮರೆಯಲ್ಲಿ ದುಡಿದವರನ್ನ ಪರಿಚಯಿಸಿರುವುದು ವಿಕ್ರಾಂತ್ ರೋಣ ತಂಡದ ಹೆಚ್ಚುಗಾರಿಕೆ ಅಂತಲೇ ಹೇಳಬಹುದು ಡೆಡ್ ಮ್ಯಾನ್ ಆಂಥಮ್ ವೀಕ್ಷಣೆ ಮಾಡಿರುವ ನಟ ಸಲ್ಮಾನ್ ಖಾನ್ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಭಾರೀ ನಿರೀಕ್ಷೆಯ ಸಿನಿಮಾ ಇದು ಸುದೀಪ್ ಅವರಿಗೆ ಬೆಸ್ಟ್ ವಿಷಸ್ ಎಂದಿರುವ ಸಲ್ಮಾನ್ ಪೋಸ್ಟ್ ಬಗ್ಗೆ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ ಸಲ್ಮಾನ್ ಖಾನ್ ಅವರ ಟ್ವೀಟ್ ಅನ್ನ ರಿಟ್ವೀಟ್ ಮಾಡಿಕೊಂಡು ಸುದೀಪ್ ಧನ್ಯವಾದವನ್ನ ಹೇಳಿದ್ದಾರೆ ಸುದೀಪ್ ಮತ್ತು ಸಲ್ಮಾನ್ ಖಾನ್ ದಬಾಂಗ್ ತ್ರೀ ಸಿನಿಮಾದಲ್ಲಿ ಒಟ್ಟಿಗೆ ನಡೆಸಿದ್ರು ಹಾಗಾಗಿ ಇವರಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಜೊತೆಗೆ ಸ್ನೇಹವಿದೆ ಈ ಸಿನಿಮಾ ಬಳಿಕ ಸುದೀಪ್ ಅವರಿಗೆ ಸಲ್ಮಾನ್ ಖಾನ್ ಬಿಎಂಡಬ್ಲ್ಯೂ ಕಾರನ್ನ ಉಡುಗೊರೆಯಾಗಿ ನೀಡಿದ್ದರು ಈಗ ವಿಕ್ರಾಂತ್ ರೋಣ ಸಿನಿಮಾದ ಫಸ್ಟ್ ಝಲಕ್ ನೋಡಿ ರಿಯಾಕ್ಟ್ ಮಾಡಿದ್ದಾರೆ ಸಲ್ಮಾನ್ ಖಾನ್ ಖ್ಯಾತ ನಿರ್ಮಾಪಕ ಜಾಕ್ ಮಂಜು ನಿರ್ಮಾಣದಲ್ಲಿ ಅನೂಪ್ ಭಂಡಾರಿ ನಿರ್ದೇಶಿಸುತ್ತಿರುವ ವಿಕ್ರಾಂತ್ ರೋಣ ಸಿನಿಮಾ ಐದು ಭಾಷೆಯಲ್ಲಿ ತೆರೆಗೆ ಬರಲಿದೆ ಈಗ ಸಲ್ಮಾನ್ ಖಾನ್ ವಿಕ್ರಾಂತ್ ರೋಣ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿರುವುದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಎಂದೇ ಹೇಳಬಹುದು ಸಲ್ಮಾನ್ ಬೆಂಬಲ ಅಲ್ಲಿನ ಸಿನಿಪ್ರೇಮಿಗಳನ್ನ ಚಿತ್ರಮಂದಿರದತ್ತ ಕರೆದೊಯ್ಯಲು ಸಹಕಾರಿಯಾಗತ್ತೆ